ನಮ್ಮ ಶಾಪಿನದ್ದು ಒಂದು ಉದ್ಘಾಟನೆ ಇದೆ, ತುಂಬ ಖುಷಿ ಆಗ್ತಾ ಉಂಟು. ಒಂದು ಹೆಜ್ಜೆ ನಾವು ಇನ್ನೂ ಕೂಡ ಮೇಲೆಡ್ತಾ ಇದ್ದೇವೆ, ಹೆಚ್ಚಿನ ಜವಾಬ್ದಾರಿಯನ್ನು ನಾವು ಪಡಿತಾ ಇದ್ದೇವೆ ಅಂತ ಹೇಳುವಂಥದ್ದು. ಅದೇ ರೀತಿಯಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಕೈಗೊಳ್ಳಿಯ ಸಾಯಿನಿಕೇತನ ಸೇವಾಶ್ರಮದ ಟ್ರಸ್ಟಿಗಳು ಡಾಕ್ಟರ್ ಶ್ರೀ ಉದಯಕುಮಾರ್ ನೂಜಿ ಮತ್ತು ಡಾಕ್ಟರ್ ಶಾರದಾ ಉದಯಕುಮಾರ್ ನೂಜಿ ಇವರಿಬ್ಬರು ಕೂಡ ಬರಲಿಕ್ಕಿದ್ದಾರೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಪಡೀಲಿಕ್ಕೆ ಅಂತೇಳಿ ಮುಳಿಯ ವೆಂಕಟಕೃಷ್ಣ ಶರ್ಮ ಇವರು ಕೂಡ ಬರಲಿಕ್ಕಿದ್ದಾರೆ. ಹಾಗೆ ತುಂಬ ಖುಷಿ ಆಗ್ತಾ ಉಂಟು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳುವಂಥದ್ದು. ಸುಮಾರೊಂದು 20 ವರ್ಷದ ಮೊದಲು ನನ್ನ ಅಮ್ಮ ಶುರು ಮಾಡಿದ್ದಾಗಿತ್ತು ಈ ಗೃಹ ಉದ್ಯಮ ಅಂತೇಳಿ. ಏನು ಹಪ್ಪಳ, ಸೆಂಡಿಗೆ, ಉಪ್ಪಿನಕಾಯಿ ಅಂತೇಳಿ ಏನು ನಾವಿಲ್ಲಿ ಶಾಪಲ್ಲಿ ಈಗ ಶುರು ಮಾಡಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಇನ್ನೊಂದು ಹೆಜ್ಜೆ ಮೇಲೆ ಇಡುವಂತಹ ಒಂದು ಅಂಗಡಿಯನ್ನು ಓಪನ್ ಮಾಡುವಂತಹ ಕಾರ್ಯಕ್ರಮದಲ್ಲಿ ನಾವು ಇವತ್ತಿದ್ದೇವೆ. ಆಗ ಹೇಗೆ ಅಂತ ಹೇಳಿದ್ರೆ ನನ್ನ ಅಮ್ಮ ಒನ್ ಮ್ಯಾನ್ ಆರ್ಮಿ ಅಂತಲೇ ಹೇಳ್ಬೋದು. ತಯಾರು ಮಾಡುದು ಅಮ್ಮನೇ, ಮತ್ತೆ ಅದನ್ನು ವ್ಯಾಪಾರ ಮಾಡುದು ಅಮ್ಮನೇ, ಎಲ್ಲವೂ ಒಬ್ಬರೇ ಮಾಡ್ತಾ ಇದ್ರು. ಈ ಕಡೆಯುವ ಕಲ್ಲಿನ ಚಿಹ್ನೆಯನ್ನು ನಾವು ಯಾಕೆ ಆಯ್ಕೆ ಮಾಡಿದೆವು ಅಂತ ಹೇಳಿದ್ರೆ, ಇದು ಒಂದು ಸಾಂಪ್ರದಾಯಿಕತೆಯ ಸಂಕೇತ. ಅದರಲ್ಲಿ ಇರುವಂತಹ ಎರಡು ಹಸಿರು ಚಿಗುರು ಎಲೆಗಳು ಬೆಳವಣಿಗೆಯ ಸಂದೇಶ, ಹಾಗೆ ಹೊಸತನದ ಸಂಕೇತ. ಹಾಗೆ ಬಟ್ ಅಂಡ್ ಬಟ್ ಅಂತ ಹೇಳಿದ್ರೆ ಇಬ್ಬರೂ ಕೂಡ ಸಮಾನರು ಅಂತೇಳಿ ಅದು ತೋರಿಸಿಕೊಡ್ತದೆ. ಗಣೇಶಣ್ಣ ಇದ್ದಾರೆ, ಮುಂಚೆಗಾನ ಗಣೇಶಣ್ಣ, ಅವರು ಬಿಸಿ ಬಿಸಿ ಬಾಳೆದಂಡಿನ ಸೂಪ್ ಅನ್ನು ಮಾಡಿ ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅದನ್ನ ಸವಿಬೇಕು. ಅವರ ವಿಶೇಷವಾಗಿರುವಂತ ಮಾತಾಡಿದೆ, ಅದನ್ನು ಕೂಡ ಎಲ್ಲರೂ ಕೂಡ ಸವಿಬೇಕು ಅಂತ ಎಲ್ಲರ ಜೊತೆ ಕೇಳಿಕೊಳ್ತೇನೆ. ಹಪ್ಪಳ ಇಂದ ಸ್ಪೆಷಲ್ ಈಗ ಅದು ಹಪ್ಪಳ ಚಾಟ್ ನೋಡಿ, ತಿಂದು ನೋಡಿ, ಇದರಲ್ಲಿ ಕೊಟ್ಟಿಲ್ಲ. ಒಂದು ಶಾಪ್ ಅದಕ್ಕೆ ಬೇಕಾಗಿ ಒಳ್ಳೆ ಬೂದಿ ಬಾಳೆದಲ್ಲಿನ ರಸ ತೆಗೆದು ಮಾಡಿದ ಒಂದು ಸ್ಪೆಷಲ್ ಸೂಪು, ಮತ್ತೆ ಹಲಸೆಕಾಯಿ ಹಪ್ಪಳಕ್ಕೆ ಬೆಲ್ಲ ಕಾಯಿ ತುದಿ ಹಾಕಿ ಒಂದು ಮಿಶ್ರಣ, ನಂತರ ಎಲ್ಲ ವೆಜಿಟೇಬಲ್ ಹಾಕಿ ಒಂದು ಹೊಸ ಪಟ್ಟೆಯಲ್ಲಿ ಒಂದು ಚರಬಿ ಹಾಕಿದ್ದೇನೆ ಅಂತಂದು 4-5 ವೆರೈಟಿ ಮಾಡಿಕೊಂಡು ಇದು ಬೇಕಾದ್ರೆ ತಿಂದ ನಂತರ ಹೊಟ್ಟೆಗೆ ಜಾಗ ಇದ್ರೆ ಚಪಾತಿ ಗಸಿ ಕಾಫಿ ಚಾ ಕಷಾಯ ಅಷ್ಟ ಐಟಮ್ ಉಂಟು. ಎಲ್ಲ ಒಂದೊಂದೇ ನೋಡ್ಕೊಂಡು ಬರ್ತೀನಿ. ಆಗ್ರಾ ಹಾಗೆ ಅದಲ್ಲಿಗೆ ಮುಂದುವರಿಸಿ ಒಂದು 20 ವರ್ಷದವರೆಗೆ ನನ್ನ ತಾಯಿ ಅದನ್ನು ಮುಂದುವರಿಸಿಕೊಂಡು ಬಂದಿದ್ದರು. ಮತ್ತು ನಾವು ಈ ಕೊರೋನಾ ಲಾಕ್ಡೌನ್ನ ಟೈಮಲ್ಲಿ ಈಗ ಒಂದು ಚಾನಲ್ ಮಾಡಿ ವಿಡಿಯೋಗಳನ್ನು ಹಾಕ್ತಾ ಇದ್ದಾಗ ಈ ಹಪ್ಪಳ ಸಿಂಡಿಗೆ ಇತ್ಯಾದಿಯನ್ನೆಲ್ಲ ಮಾಡುವಾಗ ನಾವು ತುಂಬ ವಿಡಿಯೋ ಹಾಕ್ತೇವಲ್ಲ, ಆ ಸಂದರ್ಭದಲ್ಲಿ ಎಲ್ಲರೂ ಕೇಳಲಿಕ್ಕೆ ಶುರು ಮಾಡಿದ್ದು ನಮಗೆ ಇದನ್ನು ಸಿಕ್ಕುವಾಗ ಏನಾದರೂ ಮಾಡ್ಬೋದಾ ಅಂತೇಳಿ. ನಾವೊಂದು 2 ವರ್ಷದಿಂದ ಈಗೆಂತ ಮಾಡ್ತಿದ್ದೆವು ಅಂತೇಳಿದ್ರೆ ವಾಟ್ಸ್ಯಾಪಿನಲ್ಲಿ ಅಡ್ರೆಸ್ ತಗೊಂಡು ಜನರಿಗೆ ತಲುಪಿಸುವ ವ್ಯವಸ್ಥೆ ಮಾಡ್ತಾ ಇದ್ದೆವು ಕೊರಿಯರ್ ನ ಮುಖಾಂತರ. ಇದೀಗ ನಾವು ಶಾಪ್ ಓಪನ್ ಮಾಡ್ತಾ ಇದ್ದೇವೆ ಒಂದು 2 ವರ್ಷಗಳ ನಂತರ. ತುಂಬ ಸಂತೋಷ ಆಗ್ತದೆ ಹೇಳುವುದಾದರೆ. ನಾನು ಹೇಳಿದೆ ಅವ್ರ ಹತ್ರ ಇದು ನಿಮಗೆ ಸಾಕಾಗುದಿಲ್ಲ ಈ ಬಿಲ್ಡಿಂಗ್ ಕೂಡ ಅಂತ. ಅದಕ್ಕೆ ಅವರು ಹೇಳಿದ ಉತ್ತರ ಬಹಳ ಇಷ್ಟ ಆಯ್ತು. ನಾವು ಹೆಜ್ಜೆ ಹೆಜ್ಜೆಯೇ ಮೆಟ್ಟಲು ಮೆಟ್ಟಲು, ಆಗ ಫಸ್ಟ್ ಹೇಳಿದ್ದು ಮೆಟ್ಟಲು ಒಂದೊಂದೇ ಮೆಟ್ಟಲು ಏರಿ ಮೇಲೆ ಹೋಗ್ತೇವಣ್ಣ, ಒಮ್ಮೆಲೆ ನಾವು ಹೋಗುದಿಲ್ಲ. ಬಹಳ ಇಷ್ಟ ಆಯ್ತು.
ಹಾಗೆ ಇನ್ನೊಂದು ಎಂತ ಮಾಡ್ತಾ ಇದ್ದೇವೆ ಅಂತೇಳಿ ವೆಬ್ಸೈಟನ್ನು ಕೂಡ ಲಾಂಚ್ ಮಾಡ್ತಾ ಇದ್ದೇವೆ butandbut.in ಅಂತೇಳಿ. ನಮ್ಮ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಏನಿದೆ ಅದನ್ನು ಪರ್ಚೇಸ್ ಮಾಡುವ ಒಂದು ವ್ಯವಸ್ಥೆ. ತುಂಬ ಖುಷಿ ಆಗ್ತಾ ಉಂಟು ಸತ್ಯ ಹೇಳಿದರು. ಆಮೇಲೆ ಮನೆ ಮಟ್ಟಿಗೆ ಅಂತೇಳಿ ಮಾಡ್ತಾ ಇದ್ದದ್ದು ಅದೀಗ ಒಳ್ಳೆ ಒಂದು ಸಂಸ್ಥೆಯಾಗಿ ಬೆಳೆದಿದೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತಾ ಉಂಟು. ಇತ್ತೀಚೆಗೆ ಮನೆಗೆ ಬಂದಿದ್ದ ಭಟ್ಟದ್ವಯರು, ನೀವು ನಮ್ಮ ಅಂಗಡಿ ಉದ್ಘಾಟನೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕು ಕೇಳಿ ಆಯಿತು ಅಂತ ಹೇಳಿದೆ. ಅಂದರೆ ಎಲ್ಲದಕ್ಕೂ ಆಯಿತು ಅಂತ ಹೇಳೋದು ನನ್ನ ಅಭ್ಯಾಸ, ಆಗೋದಿಲ್ಲ ಅಂತ ಹೇಳುವ ಕ್ರಮ ಇಲ್ಲ. ಅವರಿಗೆ ಅವರು ಅಮ್ಮ ಬಂದ ಕಷ್ಟಕ್ಕೆ ದೇವರು ಮೆಚ್ಚಿಕೊಂಡಿದ್ದಾರೆ ಅಂತ ನನಗೆ ಕಾಣ್ತದೆ. ಆದರೆ ದೇವರೇ ಅವರಿಗೆ ಒಂದು ಈ ಅಂಗಡಿಯನ್ನು ಒದಗಿಸಿಕೊಟ್ಟಿದ್ದಾನೆ, ಇದು ಇನ್ನೂ ಬೆಳಿಬೇಕು. ಈಗ ಮಕ್ಕಳು ಎಜುಕೇಷನ್ ಆದ ಕೂಡಲೇ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಪೇಟೆಗಳಿಗೆ ಹೋಗುವಂಥದ್ದು ಅನಿವಾರ್ಯ ಕೂಡ ಆಗಿದೆ ಅವರಿಗೆ, ಎಷ್ಟೋ ಜನರಿಗೆ. ಯಾಕೆಂದರೆ ಹಳ್ಳಿಯಲ್ಲಿ ಅಪ್ಪ ಅಮ್ಮ ಇದ್ದರೂ ಕೂಡ, ಕೃಷಿ ಇದ್ದರೂ ಕೂಡ ಎಷ್ಟೋ ಜನರಿಗೆ ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಈ ನಮ್ಮ ಮಕ್ಕಳು ಹಳ್ಳಿಯಲ್ಲಿಯೇ ಇದ್ದುಕೊಂಡು ಇಲ್ಲಿಯ ಒಂದು ಯಾವ ಒಂದು ನಮ್ಮ ಸಂಸ್ಕೃತಿ ಇದೆಯೋ, ನಮ್ಮ ಆಚಾರ ವಿಚಾರಗಳೇನಿದೆಯೋ, ನಮ್ಮ ವಿಶೇಷವಾದ ಅಡುಗೆಯ ತಿನಿಸುಗಳನ್ನು ಈಗ ಮುಖ್ಯವಾಗಿ ಮಾತಾಡೋದಾದರೆ ಅದನ್ನೆಲ್ಲರಿಗೂ ಪರಿಚಯಿಸಬೇಕು, ಎಲ್ಲರಿಗೂ ಒತ್ತಾಗುವ ಹಾಗೆ ಮಾಡಬೇಕು ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ಮುಂದುವರೆದಿದ್ದಾರೆ. ಅವರಿಗೆ ಅವರು ಬಂದಂತಹ ಪಟ್ಟ ಅವರು ಪಟ್ಟ ಪರಿಶ್ರಮಕ್ಕೆ ಇದು ಅವರ ಒಂದು ಸ್ಥಾನಮಾನ, ಅವ್ರದ್ದು ಒಂದು ಖಂಡಿತವಾಗಿ ಸಿಕ್ಕಿದ ಒಂದು ಜಯ ಅಂತಲೇ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತೇವೆ. ಮೊದಲ ಆಟ ಚಪಾತಿ ಹಿಟ್ಟಿನ ಆಟ, ಯಾರು ಆಗ್ತಾರೆ ಅದರಲ್ಲಿ ವಿಜೇತರು? ಶ್ರೀರಾಮ ಶಾಲೆ, ಓಕೆ. ಶ್ರೀರಾಮ ಶಾಲೆ ಕಲ್ಲಡ್ಕನವರು ನಮ್ಮ ಜೊತೆಗಿದ್ದಾರೆ, ಅವರಿಗೂ ಸಹ ಒಂದು ಜೋರಾದ ಚಪ್ಪಾಳೆ. ಒಂದು ಕೆಲಸ ಮಾಡುವ, ಒಂದು ನಿಮಿಷದಲ್ಲಿ ಪರ್ಫೆಕ್ಟ್ ಆಗಿರುವಂತದ್ದು, ಒಂದೇ ನಿಮಿಷದಲ್ಲಿ ಪರ್ಫೆಕ್ಟ್ ಆಗಿರೋ ಟೆಸ್ಟ್ ಮಾಡ್ತೀನಿ ನೋಡೋಣ. ಡನ್ 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 ಬಿಡಿ ಬಿಡಿ. ಮತ್ತೆ ಅನ್ನ ನೀಡಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ. ಜೋರಾದ ಚಪ್ಪಸ್ ನಾಯಕ್ ಪುತ್ತೂರು ತುಂಬಾ ಚೆನ್ನಾಗಿ ಆಟವನ್ನು ನಿರ್ವಹಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಬಟ್ಟೆಬಟ್ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅಂತ ಹೇಳಿದ್ರೆ ನಮ್ಮ ಮನೆ ಹತ್ತಿರವೇ ಆಯ್ತಾ, ಕಾಸರಗೋಡು ಜಿಲ್ಲೆಯ ಸೀತಂಗೋಳಿ ಅಂತ ಹೇಳುವಂತ ಜಾಗ ಉಂಟು. ಸೀತಂಗೋಳಿಯಿಂದ ಕುತ್ತಿಗೆ ಹೋಗುವ ಮಾರ್ಗದಲ್ಲಿ 1 kilometer ಉಂಟು ಸರಿಯಾಗಿ. ನಮ್ಮಲ್ಲಿ ತಯಾರಿಸಿದಂತಹ ಹಲವು ರೀತಿಯ ಉಪ್ಪಿನಕಾಯಿಯ ಸಾಂಬಾರುಡಿಯ ಸಂಡಿಗೆಯ ಹಪ್ಪಳವ ಈ ರೀತಿಯಾಗಿರುವಂತಹ ಪ್ರಾಡಕ್ಟ್ಗಳು ನಮ್ಮಲ್ಲಿ ಲಭ್ಯವಿದೆ.
ಆಗಸ್ಟ್ 28ನೇ ತಾರೀಕು ನಾವು ಶಾಪನ್ನು ಉದ್ಘಾಟನೆ ಮಾಡಿದೆವು. ನಾವು ನೆನೆಸೋದಕ್ಕಿಂತ ಒಂದು 10 ಪಟ್ಟು ಅಥವಾ 100 ಪಟ್ಟು ಅಂತ ಹೇಳ್ಬೋದು, ಅಷ್ಟು ಉತ್ತಮವಾಗಿ ಕಾರ್ಯಕ್ರಮ ಮೂಡಿ ಬಂದಿದೆ. ಎಲ್ಲರ ಕೂಡ ಸಹಕಾರಕ್ಕಾಗಿ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ವಿಶೇಷವಾಗಿ ಹೆಸರನ್ನು ನಾನು ಯಾರನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ನನ್ನ ಮನೆಯವರಿರ್ಬೋದು, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಸಹಕಾರ ಮಾಡಿದ್ದೀರಿ, ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ಯಶಸ್ವಿಯಾಗಿ ಮುಗಿಸುವಲ್ಲಿ ನಮಗೆ ಸಹಕಾರ ಮಾಡಿದ್ದೀರಿ. ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ.